ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಒಟ್ಟು 4 ಸ್ಥಳಗಳನ್ನ ಗುರುತಿಸಿ ಪೊಲೀಸರು ಮಹಜರ್ ಮಾಡಿಕೊಂಡಿದ್ದಾರೆ. ಯಾವುದು ಆ 4 ಸ್ಥಳ? ಮುಂದಿನ ಹಂತದಲ್ಲಿ ಆ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಮೊದಲನೇ ನೋಡಿ, ರೇಣುಕಾಸ್ವಾಮಿ ಕಿಡ್ನಾಪ್ ಆದಂತ ಸ್ಥಳ ಚಿತ್ರದುರ್ಗದಿಂದ. ಎರಡನೇದು, ಆತನನ್ನ ನೇರವಾಗಿ ಕರ್ಕೊಂಡ್ ಬಂದಿದ್ದು ಬೆಂಗಳೂರಲ್ಲಿರುವಂತಹ ಪಟ್ಟಣಗೆರೆ ಶೆಡ್, ಸ್ವಾಮಿ ಕೊಲೆಯಾಗಿದ್ದಲ್ಲಿ, ಅದೊಂದು ಸ್ಥಳ. ಮೂರನೇದು, ಸ್ವಾಮಿ ಶವ ಎಸೆದ್ರಲ್ಲ ಸುಮನಹಳ್ಳಿ ರಾಜಕಾಲುವೆ ಸೈಡ್, ಅದು. ನಾಲ್ಕನೇದು, ಡಿ ಗ್ಯಾಂಗ್ ಪಾರ್ಟಿ ಮಾಡಿದಂತ ಸ್ಥಳ, ಪಬ್. ಸೊ ಎಲ್ಲ ಕಡೆ ಒಟ್ಟು 150 ಸಾಕ್ಷಿಗಳಿಂದ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ. ಒಟ್ಟು 4 ಸ್ಥಳಗಳಲ್ಲಿ ಸ್ಥಳ ಮಹಜರನ್ನ ಮಾಡಿ, ಸೊ ಇದೇ ಕೊಲೆ ಕೇಸಲ್ಲಿ ಮೇಜರ್ ಸ್ಥಳಗಳು ಅಂತ ಗುರುತಿಸಿ 150 ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿ ಇಟ್ಟಿದ್ದಾರೆ. ಒಟ್ಟು ಈಗ ಈ ಸಾಕ್ಷಿಗಳಿಂದ ಹೇಳಿಕೆಯನ್ನ ಪಡ್ಕೊಂಡಿದ್ದಾರಲ್ಲ, ಎಲ್ಲವನ್ನು ಕಂಪ್ಲೀಟ್ ಆಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಮುಂದೆ ಈ ಸಾಕ್ಷಿಗಳು ಉಲ್ಟಾ ಹೊಡೆಯುವಂತ ಚಾನ್ಸಸ್ ಇರಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ತಮ್ಮ ಸ್ಟೇಟ್ಮೆಂಟ್ ಅನ್ನ ಅವರು ಚೇಂಜ್ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಬಲವಾದಂತಹ ಸಾಕ್ಷಿ ಬೇಕಲ್ಲ. ಮತ್ತೆ ಆಮೇಲೆ ಪೊಲೀಸರೇ ನಮಗೆ ಫೋರ್ಸ್ ಮಾಡಿದ್ರು ಅಥವಾ ಯಾರ್ದೋ ಭಯ ಇತ್ತು ನಮಗೆ, ಯಾರೋ ಇನ್ಫ್ಲೂಯೆನ್ಸ್ ಮಾಡಿದ್ರು ಅದಕ್ಕೆ ಈ ಥರ ಸ್ಟೇಟ್ಮೆಂಟ್ ಕೊಟ್ವಿ ಅಂತ ಹೇಳೋ ಚಾನ್ಸಸ್ ಇರೋದ್ರಿಂದ ಸೊ ಎಲ್ಲವನ್ನು ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಮಂಜು ಆರ್ಯ, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 4 ಪ್ರಮುಖ ಸ್ಥಳಗಳನ್ನ ಪೊಲೀಸರು ಗುರುತು ಮಾಡಿದ್ದಾರೆ, ಮಹಜರು ಮಾಡಿದ್ದಾರೆ. ಈ 4 ಸ್ಥಳಗಳು ಈ ಕೊಲೆ ಕೇಸಲ್ಲಿ ಆರೋಪಿಗಳನ್ನ ಲಾಕ್ ಮಾಡುವಂತ ನಿಟ್ಟಿನಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಶರ್ಮಿತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಒಟ್ಟು 4 ಸ್ಥಳಗಳನ್ನು ಅತಿ ಮುಖ್ಯವಾದಂಥ ಸ್ಥಳಗಳು ಅಂತೇಳಿ ಈ ಒಂದು ಪ್ರಕರಣದಲ್ಲಿ ತೋರಿಸಿರುವಂಥದ್ದು. ಅದು ಕೂಡ ಅಷ್ಟೇ, ಮೊದಲನೇದಾಗಿ ರೇಣುಕಾಸ್ವಾಮಿಯನ್ನು ಜೂನ್ 8 ಕಿಡ್ನಾಪ್ ಮಾಡಿದಂಥ ಚಿತ್ರದುರ್ಗದ ಒಂದು ಸ್ಥಳ. ಎರಡನೇ ಸ್ಥಳ ಅಂತಂದರೆ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನು ಹಲ್ಲೆ ಮಾಡಿ ಕೊಲೆ ಮಾಡಿರುವಂಥ ಪ್ಲೇಸು. ಮೂರನೇ ಪ್ಲೇಸ್ ಬಂದುಬಿಟ್ಟು ರೇಣುಕಾಸ್ವಾಮಿಯನ್ನು ಬಿಸಾಡಿರುವಂಥದ್ದು, ಅಂದರೆ ಮೃತದೇಹವನ್ನು ತಗೊಂಡೋಗಿ ರಾಜಕಾಲುವೆ ಸಮೀಪ ಏನು ಬಿಸಾಡಿದ್ರು, ಸುಮ್ಮನಲ್ಲಿ ಬ್ರಿಡ್ಜ್ನ ಸಮೀಪ, ಅದು ಮೂರನೇ ಸ್ಥಳ ಆಗಿದೆ. ಮತ್ತು ನಾಲ್ಕನೇದು ಸ್ಟೋನಿ ಬ್ರೂಕ್ಸ್ನ ರೆಸ್ಟೋರೆಂಟ್. ಈ 4 ಪ್ಲೇಸ್ಗಳನ್ನು ಕೂಡ ಅಷ್ಟೇ, ಕ್ರೈಮ್ ಸೀನ್ಗಳಂತ ಈಗಾಗಲೇ ಕನ್ಸಿಡರ್ ಮಾಡಿಕೊಂಡು 4 ಸ್ಥಳದಲ್ಲಿರುವಂತಹ ಯಾವುದೇ ಸಾಕ್ಷ್ಯಾಧಾರಗಳನ್ನು ಕೂಡ ಅಷ್ಟೇ ಬಿಡದ ರೀತಿಯಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಅದರಲ್ಲೂ ಪ್ರಮುಖವಾಗಿ 4 ಸ್ಥಳಗಳಿಂದೆಲ್ಲ ಒಟ್ಟು 150 ಜನರ ಒಂದು ಸಾಕ್ಷಿಗಳನ್ನು ಈಗಾಗಲೇ ಪೊಲೀಸರು ಮಾಡ್ಕೊಂಡಿರುವಂಥದ್ದು, ಜೊತೆಗೆ ಅವರ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಆ 150 ಜನರಲ್ಲಿ ನಾಳೆ ದಿನ ಇನ್ಫ್ಲೂಯೆನ್ಸಿಂದ ಅವರು ಸಾಕ್ಷಿಗಳನ್ನು ಉಲ್ಟಾ ಹೊಡಿಬಾರ್ದು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ನ್ಯಾಯಾಧೀಶರ ಅನುಮತಿಯನ್ನು ಪಡ್ಕೊಂಡು CRPC 164 ಅಡಿಯಲ್ಲಿ ವಿಡಿಯೋ ಸ್ಟೇಟ್ಮೆಂಟನ್ನು ಕೂಡ ದಾಖಲು ಮಾಡ್ಕೊಂಡಿರುವಂಥದ್ದು. ಅದರಲ್ಲಿ 4 ಪ್ಲೇಸ್ಗಳಲ್ಲಿ ಕೂಡ ಅಷ್ಟೇ, ಅತಿ ಹೆಚ್ಚಿನ ಸಾಕ್ಷ್ಯಗಳು ಸಿಕ್ಕಿರುವಂಥದ್ದು ಅಂತಂದರೆ ಅದು ಪಟ್ಟಣಗೆರೆ ಶೆಡ್ನಲ್ಲಿ ಅಂತ ಹೇಳ್ಬೋದು. ಪಟ್ಟಣಗೆರೆ ಶೆಡ್ನಲ್ಲಿ ಸುಮಾರು 50 ಅಧಿಕ ಸಾಕ್ಷ್ಯಗಳನ್ನು ಪೊಲೀಸರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನು ಮಹಜರನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮಹಜರು ನಡೆಸಿರುವಂಥ ಸಂದರ್ಭದಲ್ಲಿದ್ದಂಥ ಸರ್ಕಾರಿ ಅಧಿಕಾರಿಗಳಂದರೆ ಅವರ ಒಂದು ಸ್ಟೇಟ್ಮೆಂಟ್ಗಳನ್ನು ಕೂಡ ಈಗಾಗಲೇ ಪೊಲೀಸರು ರೆಕಾರ್ಡ್ ಮಾಡ್ಕೊಂಡಿರುವಂಥದ್ದು. ಒಟ್ಟಿನಲ್ಲಿ 4 ಪ್ಲೇಸ್ಗಳಲ್ಲಿರುವಂಥ ಕಂಪ್ಲೀಟ್ ಆದಂಥ CCTV ಫುಟೇಜ್ಗಳನ್ನು ಕೂಡ ಈಗಾಗಲೇ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾಕಂದರೆ ಈ ಪ್ರಕರಣದಲ್ಲಿ 4 ಪ್ಲೇಸ್ಗಳು ಕೂಡ ಇಂಟರ್ಲಿಂಕ್ ಆಗುವಂತಹ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ಕಿಡ್ನಾಪ್ ಮಾಡಿದಂಥ ಚಿತ್ರದುರ್ಗದಿಂದ ಹಿಡಿದು ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಂಥ ಶೆಡ್ ಏನಿದೆ ಅಲ್ಲಿವರೆಗೂ ಕೂಡ CC ಕ್ಯಾಮ್ರಾಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮತ್ತು ಅದೇ ಒಂದು ಶೆಡ್ನಿಂದ ಆರೋಪಿಗಳು ಮೃತದೇಹವನ್ನು ತಗೊಂಡು ಸುಮ್ಮನಹಳ್ಳಿಯ ಸಮೀಪ ಬಿಸಾಕಿರುವಂತಹ ದಾರಿಯುದ್ದಕ್ಕೂ ಇರುವಂತಹ CC ಕ್ಯಾಮ್ರಾಗಳನ್ನು ತಗೊಂಡಿದ್ದಾರೆ. ಇದಾದಂತಹ ಬಳಿಕ ಆರೋಪಿಗಳು ಕೃತ್ಯ ನಡೆದಂತಹ ಸ್ಥಳದಿಂದ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿ ಪಾರ್ಟಿ ಮಾಡಿರುವಂತಹ CCTV ಆಗಿರ್ಬೋದು, ಇದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಒಟ್ಟು ಈ 4 ಕೂಡ ಪ್ರಮುಖವಾದಂತಹ ಸ್ಥಳಗಳು ಈ ಒಂದು ಕೊಲೆ ಪ್ರಕರಣದ ಅಂತ ಕನ್ಸಿಡರ್ ಮಾಡಿಕೊಂಡು 150 ಹೆಚ್ಚು ಜನರನ್ನು ಈಗಾಗಲೇ ಇದರಲ್ಲಿ ವಿಚಾರಣೆಗೊಳಪಡಿಸಿ ಅವರಿಂದ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ. ಶರ್ಮಿತಾ, ಈಗ 4 ಸ್ಥಳಗಳಲ್ಲಿನ ಕ್ರೈಮ್ ಸೀನ್ ಏನಿದೆ, ಸೊ ಇದನ್ನ ಪ್ರೂವ್ ಮಾಡೋದಕ್ಕೆ ದಾಖಲೆಗಳು ಬೇಕು, ಎವಿಡೆನ್ಸ್ಗಳು ಬೇಕು. ಹಾಗಾಗಿ ಈ 4 ಸ್ಥಳಗಳ ಮಹತ್ವವನ್ನ ಹೇಳಿದ್ರಿ ಮಂಜು ಆರ್ಯ. ಸೊ ಇಲ್ಲಿ ಯಾವ ತರ ಸಾಕ್ಷ್ಯಾಧಾರಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ, ಮತ್ತೆ ಈ ಸೀನ್ಗಳನ್ನ ಪ್ರೂವ್ ಮಾಡುವಂತ ನಿಟ್ಟಿನಲ್ಲಿ ಅದೆಷ್ಟು ಪ್ರಬಲ ಸಾಕ್ಷಿಗಳಾಗುತ್ತೆ? ಖಂಡಿತವಾಗ್ಲೂ ಶರ್ಮಿತಾ, ಮೊದಲನೇದಾಗಿ ಪ್ಲೇಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಅದು ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿದಂಥ ಒಂದು ಸ್ಥಳ. ಆ ಒಂದು ಸ್ಥಳವನ್ನು ಪೊಲೀಸರು ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ಕೊಂಡಿದ್ದಾರೆ ಅಂತಂದರೆ, ಮೊದಲನೇದಾಗಿ ರೇಣುಕಾಸ್ವಾಮಿಯನ್ನು ಫಾರ್ಮಸಿಯಿಂದ ಕರೆತರುವಂಥ ಒಂದು CC ಕ್ಯಾಮ್ರಾವನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ರೇಣುಕಾಸ್ವಾಮಿಯನ್ನು ಕರೆತಂದಂಥ ಬಳಿಕ ಆತನನ್ನು ಆಟೋದ ಮುಖಾಂತರವಾಗಿ ಆತನ ಕಾರಿಗೆ ಶಿಫ್ಟ್ ಮಾಡುವಂಥ ಒಂದಷ್ಟು CC ಕ್ಯಾಮ್ರಾದ
ದೃಶ್ಯಾವಳಿಯನ್ನು ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. ಇದಾದಂಥ ಬಳಿಕ ಕ್ರೈಮ್ ಸೀನ್ ಅನ್ನು ಅಲ್ಲಿದ್ದಂಥ ಒಂದಷ್ಟು ಜನರು ಏನು ನೋಡಿರ್ತಾರೆ ಅವರಿಂದಲೂ ಕೂಡ ಈಗಾಗಲೇ ಹೇಳಿಕೆಗಳನ್ನು ಪಡ್ಕೊಳ್ಳುವಂಥ ಒಂದು ಕೆಲಸವನ್ನು ಈ ಸೀನ್ ನಂಬರ್ ಒನ್ನಲ್ಲಿ ಮಾಡ್ಕೊಂಡಿರುವಂಥದ್ದು. ಇನ್ನು ಎರಡನೇದಾಗಿ ಪಟ್ಟಣಗೆರೆಯಲ್ಲಿರುವಂಥ ಒಂದು ಶೆಡ್, ಆ ಒಂದು ಶೆಡ್ ಏನಿದೆ ಆ ಒಂದು ಶೆಡ್ನಲ್ಲಿ ಅತಿ ಹೆಚ್ಚಿನ ಸಾಕ್ಷ್ಯಗಳು ಸಿಕ್ಕಿರುವಂಥದ್ದು. ಆ ಒಂದು ಶೆಡ್ನನ್ನು ಸರ್ಕಾರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಮಹಜರನ್ನು ಮಾಡಿದ್ದಾರೆ. ಅಲ್ಲೇ ಬೆರಳಚ್ಚುಗಳು ಕೂಡ ಅಂದರೆ ಫಿಂಗರ್ ಪ್ರಿಂಟ್ಸ್ ಕೂಡ ಅಲ್ಲೇ ಪತ್ತೆಯಾಗಿದೆ, ಬ್ಲಡ್ ಸ್ಯಾಂಪಲ್ಸ್ ಕೂಡ ಅಲ್ಲೇ ಪತ್ತೆಯಾಗಿದೆ, ಕೃತ್ಯಕ್ಕೆ ಬಳಸಿದ್ದಂತಹ ವಸ್ತುಗಳಂತ ಅದು ಕೂಡ ಅಲ್ಲೇ ಪತ್ತೆಯಾಗಿರುವಂಥದ್ದು. ಜೊತೆಗೆ ಅವರೇನು ಒಂದು ಬೇರೊಂದು ವೆಹಿಕಲ್ಗೆ ಆತನನ್ನು ಒಡೆದಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಬ್ಲಡ್ ಸ್ಯಾಂಪಲ್ಗಳು ಸಿಕ್ಕಿದೆ. ಜೊತೆಗೆ ಅಲ್ಲಿರುವಂತಹ ಪ್ರಮುಖವಾದಂಥ ಸಿ ಸಿ ಕ್ಯಾಮ್ರಾದ ದೃಶ್ಯಗಳು ಸಿಕ್ಕಿವೆ. ಅಲ್ಲಿ ಆರೋಪಿಗಳು ತೆಗೆದಂತಹ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಅಷ್ಟೇ ಪಟ್ಟಣಗೆರೆ ಶೆಡ್ನ ಒಳಗಡೆ ಸಿಕ್ಕಿರುವಂಥ ಒಂದಷ್ಟು ಸಾಕ್ಷ್ಯಗಳು. ಇವು ಕೂಡ ಈ ಒಂದು ಪ್ರಕರಣದಲ್ಲಿ ಅತಿ ಮುಖ್ಯವಾದಂಥ ಸಾಕ್ಷಿಗಳಾಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರನೇ ಅಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ 164 ಕೂಡ ಈಗಾಗಲೇ ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ಆ ಶೆಡ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಸಿಬ್ಬಂದಿಯನ್ನು ಕೂಡ 164 ಮಾಡಿಸ್ಕೊಂಡಿದ್ದಾರೆ. ಆ ಶೆಡ್ನಲ್ಲಿದ್ದಂಥ ಸೆಕ್ಯೂರಿಟಿ ಗಾರ್ಡನ್ನು ಕೂಡ 164 ಮಾಡಿಸ್ಕೊಂಡಿರುವಂಥದ್ದು. ಜೊತೆಗೆ ಆರೋಪಿಗಳ ಸಂಪರ್ಕದಲ್ಲಿದ್ದಂಥವರು ಕೂಡ ಅಷ್ಟೇ, ಯಾರಿದ್ರಲ್ಲಿ ಅವರನ್ನು ಕೂಡ ಈಗಾಗಲೇ ಅಂದರೆ ಆರೋಪಿಗಳ ಜೊತೆಯಲ್ಲಿ ಆ ಒಂದು ಕೃತ್ಯದ ಬಗ್ಗೆ ಗಮನ ಯಾರಿಗೆಲ್ಲ ಇತ್ತು ಅವರಂದಲ್ಲೂ ಕೂಡ ಈಗಾಗಲೇ 164 ಡೇಲಿ ಸ್ಟೇಟ್ಮೆಂಟನ್ನು ದಾಖಲು ಮಾಡ್ಕೊಂಡಿರುವಂಥದ್ದು. ಇದು ಕ್ರೈಮ್ ಸೀನ್ನ ಎರಡನೇ ಭಾಗ. ಇನ್ನು ಮೂರನೇದು ಬಂದುಬಿಟ್ಟು ರೇಣುಕಾಸ್ವಾಮಿಯನ್ನು ಬಿಸಾಡಿದ್ದಂತಹ ಜಾಗ ಏನಿತ್ತು, ಇದು ಕ್ರೈಮ್ ಸೀನ್ನ ಮೂರನೇದು ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದರೆ, ಅಲ್ಲಿಯೂ ಕೂಡ ಅಷ್ಟೇ ರೇಣುಕಾಸ್ವಾಮಿ ಮೃತದೇಹ ಸಿಕ್ಕಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಒಂದಷ್ಟು ವಸ್ತುಗಳನ್ನು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. ಅಂದರೆ ರೇಣುಕಾಸ್ವಾಮಿ ಮೈ ಮೇಲಿದ್ದಂಥ ಬಟ್ಟೆಗಳನ್ನು ಕೂಡ ಅಷ್ಟೇ, ಅಲ್ಲಿ ನಾಯಿಗಳು ಎಳೆದು ತಿಂದಿತ್ತು. ಜೊತೆಗೆ ಆತನ ದೇಹದಲ್ಲಿರುವಂಥ ಒಂದಷ್ಟು ಮಾಂಸದ ಚೂರುಗಳನ್ನು ಕೂಡ ಅಷ್ಟೇ ಅಲ್ಲಿ ಪತ್ತೆಯಾಗಿತ್ತು. ಜೊತೆಗೆ ಅಲ್ಲಿದ್ದಂಥ ಸೆಕ್ಯೂರಿಟಿ ಗಾರ್ಡ್ ಏನಿದ್ದಾನೆ ಅಲ್ಲಿ ಆತ ಮೊದಲೇ ಬಾರಿ ನೋಡಿದ್ದ, ಆತನಿಂದಲೂ ಕೂಡ ಹೇಳಿಕೆಯನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಇದಾದಂಥ ಬಳಿಕ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ನಲ್ಲಿ ಕೂಡ ಅಷ್ಟೇ ಇದ್ದಂತಹ ಸಿಬ್ಬಂದಿಯಿಂದ ಹಿಡಿದು ಮ್ಯಾನೇಜರಿಂದ ಹಿಡಿದು ಎಲ್ಲರ ಒಂದು ಹೇಳಿಕೆಗಳನ್ನು ಕೂಡ ಅಷ್ಟೇ ಈಗಾಗಲೇ ಪೊಲೀಸರು ಪಡ್ಕೊಂಡಿರುವಂಥದ್ದು. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್ ಮಂಜು ಆರ್ಯ. 36 ಸಾಕ್ಷಿಗಳು ಖಾಕಿ ಚಕ್ರವ್ಯೂಹ, ರಕ್ತ ಚರಿತ್ರೆಗೆ ಸಾಕ್ಷ್ಯ, ಡಿ ಗ್ಯಾಂಗ್ ವಿಲವಿಲ, ಎಫ್ಎಸ್ಎಲ್ ವರದಿ ಇಕ್ಕಳ, 164 ಹೇಳಿಕೆಯ ಸಂಕಷ್ಟ. ಇದು ಡಿ ಕ್ರೈಮ್ ರಿಪೋರ್ಟ್, ನ್ಯೂಸ್ 18 ಬಿಗ್ ಎಕ್ಸ್ಕ್ಲೂಸಿವ್. ಡಿ ಗ್ಯಾಂಗ್ಗೆ ಒಂದ್ ಕಡೆ ಎವಿಡೆನ್ಸ್ಗಳ ಸಂಕಷ್ಟ, ಆದರೆ ಮತ್ತೊಂದು ಕಡೆ ಪ್ರತ್ಯಕ್ಷ ಸಾಕ್ಷಿಗಳ ಸಂಕಷ್ಟ ಎದುರಾಗಿದೆ. ಪ್ರತಿ ಸಾಕ್ಷ್ಯವನ್ನು ಕೂಡ ಮಿಸ್ ಆಗದ ರೀತಿಯಲ್ಲಿ ಪೊಲೀಸರು ಕಲೆ ಹಾಕಿಟ್ಟಿದ್ದಾರೆ, ಅದನ್ನ ಚಾರ್ಜ್ ಶೀಟ್ ಅಲ್ಲಿ ಫೈಲ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಏನಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಬಂದು ಜಡ್ಜ್ ಮುಂದೆ ನಿಲ್ಲಿಸಿ 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಇಲ್ಲಿ ಕಾರಣ ಏನು 164 ಅಡಿಯಲ್ಲೇ ಹೇಳಿಕೆ ದಾಖಲು ಮಾಡ್ಕೊಳ್ಳೋದಕ್ಕೆ, ಸೆಕ್ಷನ್ 164 ಅಡಿಯಲ್ಲಿ ಅಂತಂದ್ರೆ, ಮುಂದೊಂದು ದಿನ ಈ ಸಾಕ್ಷಿಗಳು ಈ ಪ್ರಭಾವಕ್ಕೆ ಒಳಗಾಗಬಹುದು, ಅಥವಾ ದುಡ್ಡಿನ ಆಮಿಷಕ್ಕೆ ಒಳಗಾಗಬಹುದು, ಅಥವಾ ಬೆದರಿಕೆಗೆ ಒಳಗಾಗಬಹುದು, ಉಲ್ಟಾ ಹೊಡೆಯೋ ಚಾನ್ಸಸ್ ಇರುತ್ತೆ. ನಾವು ಅವತ್ತು ಹಂಗೆ ಹೇಳಿರಲಿಲ್ಲ, ನಮಗೆ ಫೋರ್ಸ್ ಮಾಡಿದ್ರು ಅಂತ ಹೇಳಿಬಿಟ್ರೆ ಮುಗ್ದೆ ಹೋಯ್ತಲ್ಲ, ಆ ಸ್ಟೇಟ್ಮೆಂಟೇ ಕನ್ಸಿಡರ್ ಆಗೋದಿಲ್ಲ ಈ ಹಿಂದೆ ಕೊಟ್ಟಿದ್ದು. ಅದಕ್ಕೋಸ್ಕರನೇ 164 ಅಡಿಯಲ್ಲಿ ಜಡ್ಜ್ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಅದನ್ನು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಇಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಅಂಥೇಳಿ ಯಾರೆಲ್ಲ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ ಡಿ ಗ್ಯಾಂಗ್ಗೆ, ಇದರಿಂದಾಗಿ ಯಾವೆಲ್ಲ ಕಷ್ಟಗಳು ಎದುರಾಗುತ್ತೆ, ಈ ಬಗ್ಗೆ ನ್ಯೂಸ್ 18 ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀವಿ. ಆರೋಪಿಗಳ ವಿರುದ್ಧ ಪ್ರಬಲ ಸಾಕ್ಷ್ಯಗಳು ಸಿಕ್ಕಿದೆ ಪೊಲೀಸರಿಗೆ. ಒಟ್ಟು 36 ಮಂದಿಯಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಜಡ್ಜ್ ಮುಂದೆ ಈ ಪ್ರತ್ಯಕ್ಷ ದರ್ಶಿಗಳನ್ನ ಕರ್ಕೊಂಡು ಹೋಗಿ, ಸಾಕ್ಷಿಗಳನ್ನ ಕರ್ಕೊಂಡು ಹೋಗಿ, ಸಿಆರ್ಪಿಸಿ 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ವಿಚಾರಣೆ ಹಂತದಲ್ಲಿ ಉಲ್ಟಾ ಆಗಬಾರ್ದಲ್ಲ ಇವ್ರ ಸ್ಟೇಟ್ಮೆಂಟ್, ಮತ್ತೆ ಕೇಸಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಪೊಲೀಸರು ಇಷ್ಟು ದಿನ ತನಿಖೆ ಮಾಡಿದ್ದಕ್ಕೂ ಕೂಡ ಸಾರ್ಥಕತೆ ಸಿಗೋದಿಲ್ಲ, ಅಕಸ್ಮಾತ್ ಇವ್ರೇನಾದ್ರೂ ಉಲ್ಟಾ ಹೊಡೆದ್ಬಿಟ್ರೆ ಮುಂದೆ ಉಲ್ಟಾ ಹೊಡೆದ್ರೆ. ಸೊ ಹಾಗಾಗಿ 164 ಅಡಿಯಲ್ಲಿ ಹೇಳಿಕೆ ದಾಖಲು ಮಾಡ್ಕೊಂಡಿದ್ದಾರೆ. ಈ ಹೇಳಿಕೆಗಳಿಂದ ಡಿ ಗ್ಯಾಂಗ್ಗೆ ಸಂಕಷ್ಟ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಈಗ ಮತ್ತಷ್ಟು ಮಂದಿಯನ್ನ ಪತ್ತೆ ಹಚ್ಚೋದಕ್ಕೆ ಖಾಕಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಈಗ 36 ಸಾಕ್ಷಿಗಳ ಸಂಕಷ್ಟ ದರ್ಶನ್ ಗ್ಯಾಂಗ್ಗೆ ಎದುರಾಗಿದೆ. ಇದರಲ್ಲಿ ಒಬ್ಬರ ಹೇಳಿಕೆಗಳು ಮುಂದಿನ ದಿನ ಮಿಸ್ ಆಗಬಾರದು, ಯಾರು ಉಲ್ಟಾ ಹೊಡಿಬಾರದು. ಆ ನಿಟ್ಟಿನಲ್ಲಿ ಪೊಲೀಸರು ಬೇಕಾದಂತ ಒಂದು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿಕೊಂಡೇ ಜಡ್ಜ್ ಮುಂದೆ ಸಿಆರ್ಪಿಸಿ 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಕಂಪ್ಲೀಟ್ ಆಗಿ ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡಿದ್ದಾರೆ.
ಹಾಗಾದ್ರೆ ದರ್ಶನ್ ಅಂಡ್ ಗ್ಯಾಂಗ್ಗೆ 36 ಸಾಕ್ಷಿಗಳ ಸಂಕಷ್ಟ ಯಾವ ತರ ಎದುರಾಗಿದೆ ಆ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಾದ್ರೆ, ಪಟ್ಟಣಗೆರೆ ಶೆಡ್ ನಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಆ ಸೆಕ್ಯೂರಿಟಿ ಗಾರ್ಡ್ ಇದ್ರಲ್ಲ ಅವರೆಲ್ಲ ನೋಡಿದ್ದಾರೆ, ಶವ ಎಸೆಯೋದು, ಆತನಿಗೆ ಹೊಡಿಯೋದು, ರೇಣುಕಾಸ್ವಾಮಿಗೆ ಅದನ್ನೆಲ್ಲ ನೋಡಿದ್ರಲ್ಲ ಅದೊಂದು. ಇನ್ನು ಪಾರ್ಟಿಯಲ್ಲಿ ಜೊತೆಗಿದ್ದವರ ಹೇಳಿಕೆಗಳು, ಫಾರ್ ಎಕ್ಸಾಂಪಲ್ ಯಶಸ್ ಸೂರ್ಯ ಇರ್ಬೋದು, ಚಿಕ್ಕಣ್ಣ ಇರ್ಬೋದು, ಅವರೆಲ್ಲ ಪಾಲ್ಗೊಂಡಿದ್ರು ಅವರನ್ನು ಸೇರಿದಂತೆ ಫ್ರೆಂಡ್ಸ್. ಇನ್ನು ಕೊಲೆಗೂ ಮುನ್ನ, ಕೊಲೆ ಬಳಿಕ, ಪಾರ್ಟಿ ವೇಳೆ ಇದ್ದವರು, ದರ್ಶನ್ ಜೊತೆಯಲ್ಲಿ ಯಾರೆಲ್ಲ ಇದ್ರು ಅವ್ರನ್ನು ಕೂಡ ವಿಚಾರಣೆಗೆ ಒಳಪಡಿಸಿ ಅವರಿಂದ ಕೂಡ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳಲಾಗಿದೆ. ಇಲ್ಲಿ ನಟ ಚಿಕ್ಕಣ್ಣ ಮತ್ತೆ ಯಶಸ್ ಸೂರ್ಯ ಜೂನ್ 8 ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿ ದರ್ಶನ್ ಜೊತೆಯಲ್ಲಿ ಪಾರ್ಟಿಯಲ್ಲಿ ಇದ್ರು. ಸೊ ಊಟಕ್ಕೆ ಹೋದಂತ ಸಂದರ್ಭದಲ್ಲಿ ಏನಾಗಿತ್ತು ಅದೆಲ್ಲ ಚಿಕ್ಕಣ್ಣ ಹೇಳಿದ್ದಾರೆ. ಇನ್ನು ಶವ ಎಸ್ದಾಗ ಬಳಸಿದ್ದ ವಾಹನಗಳ ಚಾಲಕರು, ಇಲ್ಲಿ ಶವ ಎಸ್ತಾದ ಮೇಲೆ ಕೆಲವರು ಬಾಡಿಗೆ ವಾಹನ ಮಾಡ್ಕೊಂಡು ಹೋಗಿದ್ದಾರೆ, ಇನ್ ಕೆಲವರು ಅಲ್ಲೇ ಇದ್ದಂತ ಆಟೋ ಅಡ್ಡಾಕ್ ಹೋಗಿದ್ದಾರೆ, ಇನ್ ಕೆಲವರು ಫ್ರೆಂಡ್ಸ್ ಅನ್ನ ಕರೆಸ್ಕೊಂಡು ಅವ್ರ ವೆಹಿಕಲ್ ಅಲ್ಲಿ ಹೋಗಿದ್ದಾರೆ. ಸೊ ಹಾಗಾಗಿ ಆ ವಾಹನಗಳ ಚಾಲಕರನ್ನು ಕೂಡ ಕರೆಸಿ ವಿಚಾರಣೆ ಮಾಡಿ ಅವರಿಂದ ಕೂಡ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳಲಾಗಿದೆ. ಶವ ಎಸೆದ ಸ್ಥಳದಲ್ಲಿದ್ದಂತ ಕೆಲವು ವ್ಯಕ್ತಿಗಳ ಹೇಳಿಕೆಯನ್ನು ಕೂಡ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ, ಅವರನ್ನು ಕೂಡ ಪ್ರತ್ಯಕ್ಷ ಸಾಕ್ಷಿಗಳು ಅಂತ ಈ ಕೇಸಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಇನ್ನು ಆರೋಪಿಗಳ ಮನೆ ಕೆಲಸದವರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ, ಪರ್ಟಿಕ್ಯುಲರ್ ಆಗಿ ಜೂನ್ 8, 9, 10 ತಾರೀಕು. ಸೊ ಈ ಅವಧಿಯಲ್ಲಿ ಆರೋಪಿಗಳ ವರ್ತನೆ ಹೇಗಿತ್ತು ಅಂತ ಹೇಳಿ ಮನೆ ಕೆಲಸದವ್ರ ಹತ್ರ ತಿಳ್ಕೊಂಡಿದ್ದಾರೆ. ಇನ್ನು ಆರೋಪಿಗಳ ಸಿಮ್ ಕಾರ್ಡ್ ಅಸಲಿ ಮಾಲೀಕರು, ಫಾರ್ ಎಕ್ಸಾಂಪಲ್ ದರ್ಶನ್ ಹೇಮಂತ್ ಅನ್ನೋರ ಹೆಸರಲ್ಲಿ ಸಿಮ್ ಖರೀದಿ ಮಾಡಿ ಅದನ್ನು ಯೂಸ್ ಮಾಡ್ತಾ ಇದ್ರು. ಸೊ ಅವ್ರಿಗೆಲ್ಲ ವಿಚಾರಣೆ ಬಿಸಿಯನ್ನ ಪೊಲೀಸರು ಮುಟ್ಟಿಸಿದ್ದಾರೆ. ಹಾಗಾಗಿ ಈಗ ಆರೋಪಿಗಳ ಹತ್ರ ಸಿಮ್ ಕಾರ್ಡ್ ಯಾರ್ಯಾರ ಹೆಸರಲ್ಲಿ ಇತ್ತು ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಯನ್ನ ಎದುರಿಸಿದ್ದಾರೆ ಅವರೆಲ್ಲ. ಇನ್ನು ಚಿತ್ರದುರ್ಗದ ಆಟೋ ಚಾಲಕನ ಹೇಳಿಕೆಯನ್ನು ಕೂಡ ಇಲ್ಲಿ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಒಟ್ಟು 36 ಸಾಕ್ಷಿಗಳಿದೆಯಲ್ಲ, ಈಗ ದರ್ಶನ್ ಗ್ಯಾಂಗ್ಗೆ ಇವೆಲ್ಲ ಕಂಟಕವಾಗಿ ಪರಿಣಮಿಸುತ್ತೆ ಯಾವ ತರ, ಈ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಮಂಜು ಆರ್ಯ, ಈಗ 36 ಸಾಕ್ಷಿಗಳು ಡಿ ಗ್ಯಾಂಗ್ಗೆ ಯಾವ ತರ ಕಂಟಕವಾಗುತ್ತೆ, ಮತ್ತೆ ಇಲ್ಲಿ ಯಾವುದೇ ಸಾಕ್ಷಿಗಳು ಮಿಸ್ ಆಗಬಾರ್ದು ಅಥವಾ ಮುಂದಿನ ದಿನಗಳಲ್ಲಿ ಅದು ಉಲ್ಟಾ ಹೊಡಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಯಾವ ತರ ಎಚ್ಚರಿಕೆಯನ್ನು ವಹಿಸಿದ್ದಾರೆ? ಶರ್ಮಿತಾ, ಇದುವರೆಗೂ ಕೂಡ ಅಷ್ಟೇ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 36 ಸಾಕ್ಷ್ಯಗಳನ್ನು CRPC 164 ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಕರ್ಕೊಂಡೋಗಿ ವಿಡಿಯೋ ರೆಕಾರ್ಡನ್ನು ಮಾಡಿಕೊಂಡಿರುವಂಥದ್ದು. ಕಾರಣ ಏನು ಅಂತಂದರೆ, ನಾಳಿನ ದಿನ ಚಾರ್ಜ್ಶೀಟನ್ನು ಫೈಲ್ ಮಾಡಿದಂತಹ ಬಳಿಕ ಕೋರ್ಟ್ನಲ್ಲಿ ಸಾಕ್ಷಿಗಳು ಯಾವುದೇ ಕಾರಣಕ್ಕೂ ಕೂಡ ಉಲ್ಟಾ ಹೊಡಿಬಾರ್ದು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಒಂದು ವಿಡಿಯೋ ಸ್ಟೇಟ್ಮೆಂಟನ್ನು ದಾಖಲು ಮಾಡಿಸುವಂಥ ಒಂದು ಕೆಲಸವನ್ನು ಈಗಾಗಲೇ ತನಿಖಾಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಇನ್ನು ಈ ಒಂದು ವಿಡಿಯೋ ಸ್ಟೇಟ್ಮೆಂಟನ್ನು ನಾವು ಒಮ್ಮೆ ಗಮನಿಸ್ತಾ ಹೋದರೆ, ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಜ್ಜೆ ಹೆಜ್ಜೆಗೂ ಸಿಕ್ಕಂತಹ ಪ್ರತ್ಯಕ್ಷ ಸಾಕ್ಷಿಗಳು ಅಂತ ಏನು ಕನ್ಸಿಡರ್ ಮಾಡ್ಕೊಂಡಿದ್ರು, ಆ ಪ್ರತ್ಯಕ್ಷ ಸಾಕ್ಷಿಗಳೆಲ್ಲರನ್ನು ಕೂಡ ಈಗಾಗಲೇ ಪೊಲೀಸರು ಕರ್ಕೊಂಡೋಗಿ ವಿಡಿಯೋ ಸ್ಟೇಟ್ಮೆಂಟನ್ನು ದಾಖಲು ಮಾಡ್ಕೊಳ್ತಿರುವಂಥದ್ದು. ಅದರಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಯವರು, ಅಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ಗಳು, ಆ ಪಟ್ಟಣಗೆರೆ ಶೆಡ್ಗೆ ಏನು ರೇಣುಕಾಸ್ವಾಮಿಯನ್ನು ಕರ್ಕೊಂಡೋದಂಥ ಸಂದರ್ಭದಲ್ಲಿ ನೀರನ್ನು ಒಂದಷ್ಟು ಜನ ಹುಡುಗರು ತಂದುಕೊಟ್ಟಿದ್ರು, ಊಟನ ಒಂದಷ್ಟು ಜನ ಹುಡುಗರು ತಂದುಕೊಟ್ಟಿದ್ರು, ಜೊತೆಗೆ ಅಲ್ಲಿ ಕುಷ್ಕವನ್ನು ಕೂಡ ಅಷ್ಟೇ ತಂದುಕೊಟ್ಟಿದ್ದಂತಹ ಸಿಬ್ಬಂದಿ, ಹೋಟೆಲ್ನ ಸಿಬ್ಬಂದಿ ಏನಿತ್ತು ಅವರನ್ನು ಕೂಡ ಈಗಾಗಲೇ 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಇದಾದಂಥ ಬಳಿಕ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ನಲ್ಲಿ ಏನು ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಪಾರ್ಟಿ ಮಾಡಿತ್ತು, ಆ ಪಾರ್ಟಿ ಮಾಡುವಂಥ ಸಂದರ್ಭದಲ್ಲಿದ್ದಂಥ ಆ ಮ್ಯಾನೇಜರ್ ಆಗಿರ್ಬೋದು, ಸಪ್ಲೈ ಮಾಡಿದಂಥ ಸಪ್ಲೈಯರ್ ಆಗಿರ್ಬೋದು, ಮತ್ತು ಆ ಒಂದು ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡ್ತಿರುವಂಥ ಒಂದಷ್ಟು ಜನ ಸಿಬ್ಬಂದಿಯವರ ಒಂದು ಹೇಳಿಕೆಯನ್ನು ಕೂಡ ಈಗಾಗಲೇ ದಾಖಲು ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಆ ಪಾರ್ಟಿಯಲ್ಲಿ ಅವತ್ತು ಭಾಗಿಯಾಗಿದ್ದಂತಹ ನಟ ಚಿಕ್ಕಣ್ಣ ಮತ್ತು ಯಶಸ್ ಸೂರ್ಯ ಇಬ್ಬರನ್ನು ಕೂಡ ಅಷ್ಟೇ ಈಗಾಗಲೇ ವಿಡಿಯೋ ಸ್ಟೇಟ್ಮೆಂಟನ್ನು ಮಾಡಿಕೊಂಡಿದ್ದಾರೆ. ಯಾಕಂದರೆ ರೇಣುಕಾಸ್ವಾಮಿಯನ್ನು ಒಂದು ಕಡೆ ಕಿಡ್ನಾಪ್ ಮಾಡ್ತಾರೆ, ಆ ಒಂದು ಸಂದರ್ಭದಲ್ಲಿ ನಟ ದರ್ಶನ್ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ನಲ್ಲಿ ಪಾರ್ಟಿ ಮಾಡ್ತಿರ್ತಾರೆ, ಪಾರ್ಟಿ ಆಗ್ತಿದ್ದಂತಹ ಸಂದರ್ಭದಲ್ಲಿ ಆ ಕಡೆ ರೇಣುಕಾಸ್ವಾಮಿ ಕಿಡ್ನಾಪ್ ಆದಂತಹ ವೇಳೆಯಲ್ಲಿ ಪದೇ ಪದೇ ನಟ ದರ್ಶನ್ಗೆ ಫೋನ್ ಕಾಲ್ಗಳು ಬರ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಪಾರ್ಟಿಯ ಮಧ್ಯದಲ್ಲಿ ನಟ ದರ್ಶನ್ ಆಗಾಗ ಎದ್ದು ಹೋಗಿ ಫೋನನ್ನು ಮಾತಾಡ್ಕೊಂಡು ಬರ್ತಿದ್ರು ಅನ್ನುವಂಥ ಒಂದಷ್ಟು ಹೇಳಿಕೆಗಳನ್ನು ಕೂಡ ಈಗಾಗಲೇ ದಾಖಲು ಮಾಡಿಕೊಂಡಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಅಂದರೆ ನಾಳೆ ದಿನ ಇವರು ಪೊಲೀಸರ ಮುಂದೆ ಈ ರೀತಿ ಅಂತ ಹೇಳಿಕೆಯನ್ನು ಕೊಟ್ಟು ನಾಳೆ ದಿನ ಜಡ್ಜ್ನ ಮುಂದೆ ಕರ್ಕೊಂಡೋದಂಥ ಸಂದರ್ಭದಲ್ಲಿ ಉಲ್ಟಾ ಹೊಡಿಬಹುದು ಅಥವಾ ಅವತ್ತು ನಮಗೆ ಹೆದರಿಕೆ ಇತ್ತು ಆ ಒಂದು ಕಾರಣಕ್ಕೋಸ್ಕರ ಹಿಂಗೆ ಹೇಳಿದ್ವಿ ಅಂತ ಹೇಳಬಾರ್ದು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ನ್ಯಾಯಾಧೀಶರ ಅನುಮತಿಯನ್ನು ಪಡ್ಕೊಂಡು ನ್ಯಾಯಾಧೀಶರ ಮುಂದೆನೇ 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಯಾಕಂದರೆ ನಾಳೆ ದಿನ ಉಲ್ಟಾ ಹೊಡೆದ್ರು ಅಂದಂಥ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟೇ ಇವರಿಗೆ ಒಂದು ನೋಟಿಸನ್ನು ಜಾರಿ ಮಾಡಬಹುದು. ಯಾಕಂದರೆ ಮ್ಯಾಜಿಸ್ಟ್ರೇಟ್ ಮುಂದೆನೇ ಈ ರೀತಿ ಅಂತ ಹೇಳಿಕೆಯನ್ನು ಕೊಟ್ಟು ಈಗ ನೀವು ಉಲ್ಟಾ ಹೊಡಿತಿರುವಂಥದ್ದಕ್ಕೆ ಕಾರಣ ಏನು ಅಂತ ಹೇಳಿಬಿಟ್ಟು ಮತ್ತೆ ನಾಳೆ ಅದು ಸಪ್ರೇಟ್ ಇನ್ವೆಸ್ಟಿಗೇಷನ್ ಆಗಬಹುದು ಅನ್ನೋಂಥ ಒಂದು ಭಯ ಇರುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ಈ ರೀತಿಯಂಥ ಒಂದು ಕೆಲಸವನ್ನು ಪೊಲೀಸರು ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ
ಪೊಲೀಸರು ಸಿಆರ್ಪಿಸಿ 164 ಡಿಯಲ್ಲಿ ವಿಡಿಯೋ ಸ್ಟೇಟ್ಮೆಂಟ್ ಅನ್ನು ರೆಕಾರ್ಡ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದುವರೆಗೂ ಸುಮಾರು 36 ಜನ ಸಾಕ್ಷಿಗಳನ್ನು 164 ಮಾಡಿಸಿದ್ದಾರೆ. ಇನ್ನೂ ಕೂಡ ಅನೇಕ ಸಾಕ್ಷಿಗಳನ್ನು 164 ಮಾಡಿಸ್ತೀವಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಈಗಾಗಲೇ ಕೋರ್ಟ್ಗೆ ತನಿಖಾಧಿಕಾರಿ ಸಬ್ಮಿಟ್ ಮಾಡಿದ್ದಾರೆ. ಶರ್ಮಿತಾ.